ಪ್ರಾಬ್ಲಮ್ ಬಂದಿದೆ ಅದನ್ನು ಕಂಪ್ಲೀಟ್ ಆಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ನಮ್ಮಲ್ಲಿ ರೊಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಇಟ್ ಈಸ್ ಎ ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟು. ಸೊ ನಮ್ಮಲ್ಲಿ ಯಾವುದೇ ಥರ ನಿಮಗೆ ಪೇಯ್ನ್ ಕಿಲ್ಲರ್ಸ್ ಆಗಲಿ ಅಥವಾ ಇಂಜೆಕ್ಷನ್ಸ್ ಆಗಲಿ ಏನೂ ಕೊಡಲ್ಲ. ಸೊ ಈ ಮೆಷಿನ್ ಏನು ಮಾಡುತ್ತೆ ಅಂತಂದರೆ, ಇಟ್ಸ್ ಎ ಕಂಪ್ಯೂಟರೈಸ್ಡ್ ಮೆಷಿನ್. ಈ ರೊಬೋಟಿಕ್ ಮೆಷಿನ್ ಏನು ಮಾಡುತ್ತೆ, ಯಾವ ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ಇವಾಗ ಎಮ್ ಆರ್ ಐನಲ್ಲಿ ಯಾವ ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಅಂತ ಕೊಟ್ಟಿದ್ದಾರೆ, ಅದೇ ಪರ್ಟಿಕ್ಯುಲರ್ ಲೆವೆಲಲ್ಲಿ ಆ ಡಿಸ್ಕನ್ನು ಅಲೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಡಿಸ್ಕ್ ಏನು ನರಗಳ ಮೇಲೆ ಒತ್ತಡ ಹಾಕ್ತಾ ಇರುತ್ತೆ, ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಈ ಮೆಷಿನ್ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನರ ಫ್ರೀ ಆಗ್ತಾ ಇದ್ದಂಗೆ ಆ ಸೆಳೆತ ಕಡಿಮೆ ಆಗುತ್ತೆ. ಇದ್ರ ಜೊತೆಯಲ್ಲೇ ನಮ್ಮಲ್ಲಿ ರೊಬೋಟಿಕ್ ಲೇಸರ್ ಥೆರಪಿ ಅಂತ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಮಸಲ್ಸ್ಗಳಲ್ಲಿರುವಂಥ ಸ್ಟಿಫ್ನೆಸ್ಸು ಹಾಗೂ ಮಸಲ್ಸ್ಗಳಲ್ಲಿ ಒಳಗಡೆ ಏನು ಗಾಯ ಅಥವಾ ನೋವೇನಿದೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ಇಲ್ಲಿ ಕೆಲವು ಪ್ರಿಕಾಷನ್ಸ್ಗಳು ಹೇಳ್ಕೊಡ್ತಾರೆ, ಅದು ಅಲ್ಲದೆ ಕೆಲವು ಎಕ್ಸಸೈಸ್ಗಳನ್ನು ಹೇಳ್ಕೊಡ್ತಾರೆ. ಸೊ ಇದನ್ನು ಮನೆಯಲ್ಲಿ ಮಾಡೋದ್ರಿಂದ ಯಾವುದೇ ಪೇಯ್ನ್ ಕಿಲ್ಲರ್ಸು ಅಥವಾ ಯಾವುದೇ ಸರ್ಜರಿ ಇಲ್ಲದೇ ಈ ಪ್ರಾಬ್ಲಮನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಬೋದು, ಅದಲ್ಲದೆ ಈ ಫ್ಯೂಚರ್ನಲ್ಲೂ ಕೂಡ ಬರದೇ ಇದ್ದಂಗೆ ಪ್ರಿವೆಂಟ್ ಮಾಡ್ಕೋಬೋದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಈಗ ಈ ರೀತಿಯಾಗಿ ಪದೇ ಪದೇ ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬೀರಬಹುದಾದಂಥ ಅಡ್ಡ ಪರಿಣಾಮಗಳೇನು ಡಾಕ್ಟರ್? ಮೇಡಮ್, ಇದೇನಂತಂದರೆ, ಸಿ ಬೇಸಿಕಲಿ ನಾವು ಪೇಯ್ನ್ ಕಿಲ್ಲರ್ಸ್ ಜಾಸ್ತಿ ಓವರ್ ಅಬ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಬಾಡಿನಲ್ಲಿ ಮೆಟಬಾಲಿಸಮ್ ಕೆಟ್ಟು ಹೋಗುತ್ತೆ. ಮೇಯ್ನ್ ಆಗಿ ಲಿವರ್ ಅಥವಾ ಕಿಡ್ನಿಗಳಿಗೆ ಪ್ರಾಬ್ಲಮ್ ಬರೋದು. ಇದು ಅಲ್ಲದೆ ಕೆಲವರಿಗೆ ಏನಂತಂದರೆ, ಮೈಲ್ಡ್ ಸ್ಟೇಜಲ್ಲಿ ಗ್ಯಾಸ್ಟ್ರೈಟಿಸ್ ಥರ ಪ್ರಾಬ್ಲಮ್ ಬರೋದು. ಸೊ ಈ ಥರ ಬಾಡಿ ಮೆಟಬಾಲಿಸಮೇ ಒಂಥರ ಚೇಂಜ್ ಆಗುತ್ತೆ. ಇನ್ನು ಅಲ್ಲದೆ ಈ ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಆ ಪ್ರಾಬ್ಲಮ್ ಏನಾದರೂ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತಂದರೆ ಡೆಫಿನೆಟ್ಟಾಗಿ ಅದನ್ನು ತಗೊಳ್ಬೋದು. ಬಟ್ ಇದೇನಾಗುತ್ತೆ, ಕ್ರಾನಿಕ್ ಕೇಸಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಯಾರಿಗೋ ಮಂಡಿ ನೋವಿದೆ ಅಥವಾ ಸೊಂಟ ನೋವಿದೆ, ಒಂದು 5-10 ವರ್ಷದಿಂದ ಅವರು ಬಳಲ್ತಾ ಇದ್ದಾರೆ ಅಂತಂದಾಗ, ಈ 5-10 ವರ್ಷ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡ್ರೆ ಡೆಫಿನೆಟ್ಟಾಗಿ ಬೇರೆ ಸೈಡ್ ಎಫೆಕ್ಟ್ಸ್ಗಳು ಬರೋಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದ ಆ ಲಕ್ಷಣಗಳನ್ನು ನಾವು ಟ್ರೀಟ್ ಮಾಡೋದಕ್ಕಿಂತ ಅದೇನು ಕಾರಣದಿಂದ ಆ ಪ್ರಾಬ್ಲಮ್ ಬಂದಿದೆ, ನಾವು ಕಾರಣನೇ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಟಾಗಿ ಯಾವುದೇ ಲಕ್ಷಣಗಳಿಗೆ ಮತ್ತೆ ಪೇಯ್ನ್ ಕಿಲ್ಲರ್ಸ್ ತಗೊಂಡು ಟ್ರೀಟ್ ಮಾಡಬೇಕು ಅಂತ ಬರಲ್ಲ. ಕೆಲವು ಪ್ರಿಕಾಷನ್ಸ್ಗಳು ಹಾಗೂ ಕೆಲವು ಎಕ್ಸಸೈಸ್ಗಳು, ಲೈಫ್ ಸ್ಟೈಲಲ್ಲಿ ಕೆಲವು ಚೇಂಜಸ್ಗಳು ಮಾಡಿದ್ರೆ ಈ ಪ್ರಾಬ್ಲಮ್ ಬರದೇ ಇದ್ದಂಗೆ ಅವರು ಮೇಂಟೈನ್ ಮಾಡ್ಕೋಬೋದು. ಈಗ ಚಿಕಿತ್ಸೆ ಅಂತ ಹೇಳಿ ಬಂದಾಗ ನಮ್ಮ ಈ ರೀತಿಯಾದಂತಹ ಬೆನ್ನು ನೋವು ಅಥವಾ ಯಾವುದೇ ಸಂಧಿಗಳಲ್ಲಿರುವಂತಹ ನೋವುಗಳಿಗೆ ಅದ್ಭುತವಾದಂತಹ ಚಿಕಿತ್ಸೆ ಅಂತ ಹೇಳಿದ್ರೆ ಲೇಸರ್ ರೋಬೋಟಿಕ್ ಚಿಕಿತ್ಸೆ ಅಂತ ಹೇಳ್ತಾರೆ. ರೋಬೋಟಿಕ್ ಲೇಸರ್ ಚಿಕಿತ್ಸೆ ಅಂದರೆ ಏನು ಡಾಕ್ಟರ್? ಯಾಕಂತ ಹೇಳಿದ್ರೆ ಹಲವು ವೀಕ್ಷಕರಿಗೆ ಇದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇರೋದಿಲ್ಲ ಅಂತ ಅನ್ಕೋತೀನಿ, ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಮೇಡಮ್, ಇದೇನಂತಂದರೆ, ಸಿ ಈ ವಿದೇಶಗಳಲ್ಲಿ ಏನಂತಂದರೆ, ಹಲವಾರು ದೇಶಗಳಲ್ಲಿ ಈ ರೋಬೋಟಿಕ್ ಲೇಸರ್ ಥೆರಪಿ ಮೊದಲಿಂದನೇ ಅವರು ಉಪಯೋಗಿಸ್ತಾ ಇದ್ದಾರೆ. ಬಟ್ ಇಂಡಿಯಾದಲ್ಲಿ ಇದು ಇತ್ತೀಚೆಗೆ ರೀಸೆಂಟಾಗಿ ಪಾಪ್ಯುಲರ್ ಆಗ್ತಾ ಇದೆ. ಸೊ ಈ ರೋಬೋಟಿಕ್ ಲೇಸರ್ ಮೆಷಿನಲ್ಲಿ ಏನಂತಂದರೆ, ಇದು ಇನ್ಫ್ರಾರೆಡ್ ಲೇಸರ್ ಕಿರಣಗಳನ್ನು ಪಾಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ಸ್ಗಳಲ್ಲಿ ಅಥವಾ ಮಾಂಸಖಂಡಗಳಲ್ಲಿ ಇರುವಂಥ ನೋವನ್ನು ನಮ್ಮ ಶರೀರದಲ್ಲೇ ವಾಸಿ ಮಾಡುವಂಥ ಚಿಕಿತ್ಸೆ ಆಗಿರುತ್ತೆ. ಸೊ ಇದು ಇಟಲಿಯಿಂದ ಇಂಪೋರ್ಟ್ ಮಾಡಿರುವಂಥ ಮೆಷಿನ್, ಇದು USFDA ಅಪ್ರೂವ್ಡ್ ಮೆಷಿನ್ ಆಗಿರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ, ಇದು 2 ಥರ ಕಿರಣಗಳನ್ನು ಪಾಸ್ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನಲ್ಲಿ. ಸೊ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನಲ್ಲಿ ಆ ಕಿರಣಗಳು ಒಂದು ಜಾಯಿಂಟ್ ಮೇಲೆ ಬಿದ್ದಾಗ ಅಲ್ಲೇನಾಗುತ್ತೆ, ಹೀಲಿಂಗ್ ಪ್ರೋಸೆಸ್ ಇಂಪ್ರೂವ್ ಆಗುತ್ತೆ. ಸೊ ಇದು ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗೋದು, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದು, ಹಾಗೂ ಸೆಲ್ಸ್ಗಳಿಗೆ ಜಾಸ್ತಿ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗೋದು, ಆ್ಯಂಡ್ ಸೆಲ್ಸ್ಗಳಲ್ಲಿ ಜಾಸ್ತಿ ಎನರ್ಜಿ ಉತ್ಪಾದನೆ ಆಗೋದು. ಸೊ ಈ ಫ್ಯಾಕ್ಟರ್ಸಿಂದ ಏನಾಗುತ್ತೆ, ನ್ಯಾಚುರಲಿ ಹೀಲಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಹೀಲಿಂಗ್ ಇಂಪ್ರೂವ್ ಆಗ್ತಾ ಇದ್ದಂಗೆ ಜಾಯಿಂಟ್ಸ್ಗಳಲ್ಲೂ ಕೂಡ ಇರುವಂಥ ಪೇಯ್ನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರೋಬೋಟಿಕ್ ಲೇಸರಲ್ಲಿ ವಿಶೇಷತೆ ಏನು ಅಂತಂದರೆ, ನಮ್ಮ ಶರೀರದಲ್ಲಿರುವಂಥ ಎಲ್ಲ ಸಂಧಿಗಳಲ್ಲಿ ಏನೇನು ಕಾಯಿಲೆಗಳು ಬರ್ಬೋದು, ಸೊ ಅದು ಆಲ್ರೆಡಿ ಅದರಲ್ಲಿ ಪ್ರೀಪ್ರೋಗ್ರಾಮ್ಡ್ ಇರುತ್ತೆ. ಸೊ ನಾವು ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಏನು ಕಾಯಿಲೆ ಬಂದಿದೆ ಅದನ್ನು ಕರೆಕ್ಟಾಗಿ ಆ ಮೆಷಿನಲ್ಲಿ ನಾವು ಚೂಸ್ ಮಾಡಿದಾಗ ಆ ಮೆಷಿನ್ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗುತ್ತೆ, ಎಷ್ಟು ಫ್ರೀಕ್ವೆನ್ಸಿನಲ್ಲಿ ಕಿರಣಗಳನ್ನು ಪಾಸ್ ಮಾಡಬೇಕು. ಆ ಮೆಷಿನ್ ರೋಬೋಟಿಕ್ ಮೆಷಿನ್ ಆಗಿರೋದ್ರಿಂದ ಆಟೋಮೆಟಿಕ್ಲಿ ಅದು ಪಾಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಕರೆಕ್ಟ್ ಪ್ರಾಬ್ಲಮ್ಗಳಿಗೆ ಕರೆಕ್ಟಾಗಿ ನಾವು ಚಿಕಿತ್ಸೆ ಕೂಡ ಕೊಡಬಹುದು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಮನೋಜ್ ಅಂತ, ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ಓಕೆ ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಹೇಳಿ. ಈಗ ನೀವು ಟಿವಿಲಿ ನೋಡಿಸ್ತಾ ಇದ್ದೀರಲ್ಲ, ನಾನು ಅದನ್ನ ನೋಡ್ತಾ ಇದ್ದೆ. ಒಂದು 4 ವರ್ಷದಿಂದ ನಾನು ಬೈಕ್ ಅಲ್ಲಿ ಬಿದ್ದಿದ್ದೆ, ಸ್ವಲ್ಪ ನನಗೆ ಬೆನ್ನು ನೋವಿತ್ತು. ಓಕೆ, MRI ಸ್ಕ್ಯಾನ್ ಮಾಡ್ತಿರೋದಕ್ಕೆ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ದಾರೆ. ಓಕೆ, ನಾನು ಮೆಡಿಸನ್ ತಗೊಂತಾ ಇದ್ದೀನಿ ಬಟ್ ತುಂಬಾ ಪೇಯ್ನ್ ಇದೆ. ಆ ಮೆಡಿಸನ್ ತಗೊಂಡ ಮಾತ್ರ ಪೇಯ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಅದೇ ತರನೇ ಸ್ಟಾರ್ಟ್ ಆಗ್ತಿದೆ. ಓಕೆ, ನಿಮಗೆ ಏನಿದು, ಸೊಂಟ ನೋವು ಮಾತ್ರ ಇದೆಯಾ ಅಥವಾ ಕಾಲುಗಳಿಗೂ ಸೆಳೆತ ಏನಾದರೂ ಬರ್ತಾ ಇದೆಯಾ? ಹೌದು ಸರ್, ನನಗೆ ಕಾಲು ನೋವು ಬರ್ತಾ ಇದೆ ಮತ್ತೆ ಸೊಂಟನೂ ನೋವು ಬರ್ತಾ ಇದೆ. ಓಕೆ, ನಿಮ್ಮ MRI ಏನಾದರೂ ಡಿಸ್ಕ್ ಬಲ್ಜ್ ಇದೆ ಅಂತ ಏನಾದರೂ ಹೇಳಿದಾರಾ? ಹೇಳಿದ್ದಾರೆ ಸರ್, ಡಿಸ್ಕ್ ಬಲ್ಜ್ ಇದೆ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಆಪರೇಷನ್ ಅಂದ್ರೆ ಸ್ವಲ್ಪ ಭಯ ಇದೆ. ಸೊ ಇದರಿಂದ ನಮಗೆ ಏನಾದರೂ ಉಪಯೋಗ ಆಗುತ್ತೆ ಸರ್. ಈಗ ಸರ್ ನಿಮ್ಮ ಏಜ್ ಎಷ್ಟು ಸರ್? ಇವಾಗ 28 ವರ್ಷ. ಓಕೆ ಸರ್, ಈ ಏಜ್ ಅಲ್ಲಿ ಡೆಫಿನೆಟ್ ಆಗಿ ಏನಂತಂದ್ರೆ, ಸರ್ಜರಿ ಎಲ್ಲಾ ಕೇಸಸ್ ಅಲ್ಲಿ ಇವಾಗ ನಾವು ಸರ್ಜರಿ ಇಲ್ಲದೆ ಮಾಡಕ್ಕೆ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಕೆಲವು ಕೇಸಸ್ಗಳಿಗೆ
ಸರ್ಜರಿನೇ ಬೇಕಾಗುತ್ತೆ. ಬಟ್ ಇವಾಗ ನೀವು ಹೇಳಿರುವಂಥ ಈ ಕೇಸ್ಗೆ ಯಾವುದೇ ಥರ ಸರ್ಜರಿ ಇಲ್ಲದೇ ನಮ್ಮಲ್ಲಿ ಟ್ರೀಟ್ಮೆಂಟ್ಗಳು ಮಾಡ್ಬೋದು. ಬಿಕಾಸ್ ಇವಾಗ ಡಿಸ್ಕ್ ಬಲ್ಜ್ ಇದೆ, ಸೊಂಟದಿಂದ ಕಾಲಿಗೆ ನರ ಸೆಳೆತ ಬರ್ತಾ ಇದೆ ಅಂತಂದಾಗ ಇದರ ಅರ್ಥ ಏನಂತಂದರೆ ಯಾವ ಪರ್ಟಿಕ್ಯುಲರ್ ಲೆವೆಲಲ್ಲಿ ಡಿಸ್ಕ್ ಜರುಗಿದೆ ಅದು ಹೋಗಿ ನರಗಳನ್ನು ಕಂಪ್ರೆಸ್ ಮಾಡ್ತಾ ಇರುತ್ತೆ. ಸೊ ನರ ಪ್ರೆಸ್ ಆಗ್ತಾ ಇದ್ದಂಗೆ ಎಷ್ಟು ಮಟ್ಟಿಗೆ ನರದ ಮೇಲೆ ಒತ್ತಡ ಇದೆ ಅದಕ್ಕೆ ತಕ್ಕಂತೆ ಕಾಲಿಗೆ ಸೆಳೆತ ಕೂಡ ಬರುತ್ತೆ. ಬಲಗಾಲಿಗೆ ಬರ್ತಿರುವಂಥ ನರ ಏನಾದರೂ ಕಂಪ್ರೆಸ್ ಆಯಿತು ಅಂತಂದರೆ ನಿಮಗೆ ಸೆಳೆತ ಬಲಗಾಲಲ್ಲಿರುತ್ತೆ. ಅದೇ ಥರ ಎಡಗಾಲಿಗೆ ಬರ್ತಿರುವಂಥ ನರ ಏನಾದರೂ ಕಂಪ್ರೆಸ್ ಆಯಿತು ಅಂತಂದರೆ ಆ ಸೆಳೆತ ಎಡಗಾಲಲ್ಲಿರುತ್ತೆ. ಸೊ ಇದನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಫಸ್ಟ್ ಈ ಕಾರಣನ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಸೊ ನೀವು MRI ನಲ್ಲಿ ಆಲ್ರೆಡಿ ಡಿಸ್ಕ್ ಬಲ್ಜ್ ಇದೆ ಅಂತ ಕನ್ಫರ್ಮ್ ಆದಮೇಲೆ ನೀವು ತಗೊಳ್ಳುವಂಥ ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಏನಾದರೂ ಮುಲಾಮ್ ಹಚ್ಚೋದ್ರಿಂದ ಈ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಬಿಕಾಸ್ ಆ ಡಿಸ್ಕ್ ಜರುಗಿದೆ ಅಂದರೆ ಆ ಡಿಸ್ಕನ್ನೇ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲೂ ಕೂಡ ಅರ್ಲಿ ಸ್ಟೇಜಸ್ಸಲ್ಲಿ ನೀವು ಇವಾಗ ಹೇಳ್ತಿದ್ದಂಗೆ ಸ್ಟಾರ್ಟಿಂಗ್ ಒಂದು 4 ಇಯರ್ಸಿಂದ ನಿಮಗೆ ಪ್ರಾಬ್ಲಮ್ ಆನ್ ಆ್ಯಂಡ್ ಆಫ್ ಇದೆ ಅಂತಂದರೆ ಈ ಅರ್ಲಿ ಸ್ಟೇಜಸ್ಸಲ್ಲಿ ನಮ್ಮಲ್ಲಿರುವಂಥ ರೋಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಟ್ರೀಟ್ಮೆಂಟ್ ಏನಿದೆ ಇದನ್ನು ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ ಇರುವಂಥ ಡಿಸ್ಕ್ ಎಲ್ಲಿ ಜರುಗಿದೆ ಅದನ್ನು ಅಲೈನ್ ಮಾಡೋಕ್ಕೆ ಈ ಮೆಷಿನ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡೋದಕ್ಕಾಗಿ. ಖಂಡಿತ ಡಾಕ್ಟರ್, ಈ ಮೂಲಕ ನಮ್ಮ ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್ ಏನಿದೆ ಇಂತಹ ಹಲವು ರೀತಿಯಲ್ಲಿ ನೋವುಗಳನ್ನು ಅನುಭವಿಸ್ತಾ ಇರೋರಿಗೆ ಒಂದು ಆಶಾಕಿರಣ ಆಗ್ತಾ ಇರೋದಂತೂ ಖಂಡಿತ ಸತ್ಯ. ಮತ್ತಷ್ಟು